ಭಾರತ್ ಜೋಡೋ ಯಾತ್ರೆ ಮಾಡಿ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಬಲವನ್ನು ತುಂಬಿದ್ದ ರಾಹುಲ್ ಗಾಂಧಿ ಇದೀಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ಭಾರತ್ ಜೋಡೋ ಯಾತ್ರೆ ನಡೆಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಲೋಕಸಭೆಗೂ ಮುನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಚೈತನ್ಯ ತುಂಬುವ ದೃಷ್ಟಿಯಿಂದ ಇದೀಗ ರಾಹುಲ್ ಗಾಂಧಿ ಹಾಗೆ ಕಾಂಗ್ರೆಸ್ ಪಕ್ಷ ಈ ಒಂದು ಭಾರತ್ ಜೋಡೋ ಯಾತ್ರೆಗೆ ದೊಡ್ಡ ಪ್ರಮಾಣದಲ್ಲಿ ಇದೀಗ ಕಸರತ್ತನ್ನು ಮಾಡ್ತಾ ಇದೆ ಕಳೆದ ವರ್ಷ ಸೆಪ್ಟೆಂಬರ್ ಏಳನೇ ತಾರೀಕು ಕನ್ಯಾಕುಮಾರಿಯಿಂದ ಶುರುವಾಗಿತ್ತು ಭಾರತ್ ಜೋಡೋ ರಾಹುಲ್ ಗಾಂಧಿ ಈ ಒಂದು ಭಾರತ್ ಜೋಡೋ ಮುಗಿಸುವ ವೇಳೆಗೆ ರಾಹುಲ್ ಗಾಂಧಿಯ ಸಂಬಂಧಪಟ್ಟಂಥ ಒಂದಷ್ಟು ಒಬ್ಬ ಲೀಡರ್ ಹೇಗೆ ಬಿಹೇವ್ ಮಾಡಬೇಕು ಒಬ್ಬ ಲೀಡರ್ ಹೇಗೆ ಜನ ಒಪ್ಕೋಬೇಕು ಆ ದಿಸೆಯಲ್ಲಿ ಮತ್ತೊಂದು ಮಜಲನ್ನು ರಾಜಕೀಯ ಮಜಲನ್ನು ನೋಡ್ಬೋದು ರಾಹುಲ್ ಗಾಂಧಿ ಅದುವರೆಗೂ ಬಿ ಜೆ ಪಿ ಅವ್ರನ್ನ ಟ್ರೋಲ್ ಮಾಡೋ ಲೆಕ್ಕಾಚಾರ ಅಂತ ವಸ್ತು ಅಂತ ಅಂದ್ಕೊಂಡಿದ್ರು ಆದರೆ ಇಡೀ ಭಾರತದ ಜನರಿಗೆ ಒಂದು ರೀತಿ ರಾಹುಲ್ ಗಾಂಧಿ ಭಾರತ್ ಜೋಡೋ ನಂತರ ತನ್ನನ್ನ ಮತ್ತೊಂದು ರೀತಿಯ ರಾಜಕೀಯ ಗುಣ ಅವರೆಷ್ಟೇ ವಿರೋಧಿಗಳು ಟ್ರೋಲ್ ಮಾಡಿದ್ರು ಕೂಡ ಲೀಡರ್ ಅನ್ನು ಒಪ್ಪೋ ರೀತಿಯ ಒಂದು ರಾಜಕೀಯ ಶುರುವಾಯಿತು ಭಾರತ್ ಜೋಡೋ ನಂತರ ಇದೀಗ ಮತ್ತಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಚೈತನ್ಯ ತುಂಬೋ ದೃಷ್ಟಿಯಿಂದ ಇದೀಗ ರಾಹುಲ್ ಗಾಂಧಿ ಮತ್ತೊಮ್ಮೆ ಭಾರತ್ ಜೋಡೋವನ್ನು ಕೈಗೊಳ್ತಾ ಇದ್ದಾರೆ ಹನ್ನೆರಡು ರಾಜ್ಯದಲ್ಲಿ ಸಾಗಿದ್ದ ಮೊದಲ ಹಂತದ ಭಾರತ್ ಜೋಡೋ ಯಾತ್ರೆಯ ವೇಳೆ ರಾಹುಲ್ ಗಾಂಧಿ ಹನ್ನೆರಡು ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದ್ರು ನೂರಕ್ಕೂ ಹೆಚ್ಚು ಸಭೆಗಳು ಮತ್ತು ಹದಿಮೂರು ಪತ್ರಿಕಾಗೋಷ್ಠಿಗಳಲ್ಲಿ ಭಾಗವಹಿಸಿದ್ರು ಯಾತ್ರೆ ವೇಳೆ ಇನ್ನೂರ ಎಪ್ಪತ್ತೈದಕ್ಕೆ ಹೆಚ್ಚು ಚರ್ಚೆಗಳಲ್ಲಿ ಭಾಗವಹಿಸಿದ್ರು